ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ 5ನೇ ಅಧ್ಯಾಯವಾದ ದೇಹದ ಚಲನೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸದ ಪ್ರಶ್ನೋತ್ತರಗಳು. ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಇದೆ ಮಕ್ಕಳೇ, ನೋಡಿ. ಮೊದಲ ಬಿಟ್ಟ ಸ್ಥಳ, ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ. ನಂತರ ಎರಡನೆಯ ಬಿಟ್ಟ ಸ್ಥಳ, ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಅಸ್ಥಿ ಪಂಜರವನ್ನು ಉಂಟು ಮಾಡುತ್ತದೆ. ಮೂರನೆಯ ಬಿಟ್ಟ ಸ್ಥಳ, ಮೊಣಕೈ ಬಳಿ ಇರುವ ಮೂಳೆಗಳು ಬಿಜಾಗರಿ ಕೀಲಿನಿಂದ ಸೇರಿವೆ. ನಾಲ್ಕನೆಯ ಬಿಟ್ಟ ಸ್ಥಳ, ಚಲನೆಯ ಸಮಯದಲ್ಲಿ ಸ್ನಾಯುವಿನ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ತಿಳಿಸಿ. ಮೊದಲ ಹೇಳಿಕೆ, ಎಲ್ಲಾ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತದೆ. ತಪ್ಪು ಮಕ್ಕಳೇ. ನಂತರ ಎರಡನೆಯ ಹೇಳಿಕೆ, ಮೂಳೆಗಳಿಗಿಂತ ಮೃದ್ವಸ್ಥಿಗಳು ಗಟ್ಟಿ. ಈ ಹೇಳಿಕೆಯು ಸಹ ತಪ್ಪು ಮಕ್ಕಳೇ. ನಂತರ ಸಿ ಹೇಳಿಕೆ, ಕೈಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ. ಈ ಹೇಳಿಕೆಯು ಸಹ ತಪ್ಪು ಮಕ್ಕಳೇ. ನಂತರ ಡಿ ಹೇಳಿಕೆ, ಮುಂದೋಳಿನಲ್ಲಿ ಎರಡು ಮೂಳೆಗಳಿವೆ. ಸರಿ ಮಕ್ಕಳೇ. ಈ ಹೇಳಿಕೆ, ಜಿರಳೆಗಳಿಗೆ ಹೊರಕಂಕಾಲವಿರುತ್ತದೆ. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ಪ್ರಶ್ನೆ 3, ಕಾಲಂ 1ರಲ್ಲಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಅಂಶಗಳೊಡನೆ ಹೊಂದಿಸಿ. ನೋಡಿ ಮಕ್ಕಳೇ, ಮೇಲ್ದವಡೆ ಇದಕ್ಕೆ ಸರಿಯಾದ ಉತ್ತರ, ಒಂದು ಚಲಿಸಲಾರದ ಕೀಲು. ನಂತರ ಮೀನು, ದೇಹದ ಮೇಲೆ ಈಜು ರೆಕ್ಕೆಗಳಿವೆ ಮಕ್ಕಳೇ, ಹಾಗೆಯೇ ಸುಚಲನಾಕೃತಿಯ ದೇಹವನ್ನು ಸಹ ಹೊಂದಿದೆ ಮಕ್ಕಳೇ. ಮೀನಿಗೆ ಎರಡು ಅಂಶಗಳು ಸರಿ ಇವೆ ಮಕ್ಕಳೇ. ನಂತರ ಪಕ್ಕೆಲುಬುಗಳು, ನೋಡಿ, ಹೃದಯವನ್ನು ರಕ್ಷಿಸುತ್ತದೆ. ನಂತರ ನಾಲ್ಕನೆಯದು ಬಸವನ ಹುಳು, ನೋಡಿ ಮಕ್ಕಳೇ, ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ. ನಂತರ ಜಿರಳೆ, ಬಾಹ್ಯಕಂಕಾಲವಿದೆ. ನಂತರ ಗಾಳಿಯಲ್ಲಿ ಹಾರಬಲ್ಲದು. ಇಲ್ಲೂ ಸಹ ಎರಡು ಅಂಶಗಳು ಸರಿಯಾಗ್ತಾವೆ ಮಕ್ಕಳೇ, ನೋಡಿ. ನಂತರ ನಾಲ್ಕನೇ ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಎ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ, ಗೋಲ ಮತ್ತು ಗುಳಿಕೀಲು ಎಂದರೇನು? ಉತ್ತರ, ದುಂಡಗಿರುವ ಒಂದು ಮೂಳೆಯ ತುದಿ ಮತ್ತೊಂದು ಮೂಳೆಯ ಟೊಳ್ಳಾದ ಜಾಗದಲ್ಲಿ ಜೋಡಣೆಯಾಗುತ್ತದೆ. ಇದನ್ನು ಗೋಲ ಮತ್ತು ಗುಳಿಕೀಲು ಎನ್ನುವರು. ಈ ರೀತಿಯ ಕೀಲು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲನೆ ಮಾಡಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆ, ಭುಜ ಮತ್ತು ಸೊಂಟವನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲನೆ ಮಾಡಬಹುದು. ನಂತರ ಬಿ ಪ್ರಶ್ನೆ, ತಲೆಬುರುಡೆಯಲ್ಲಿ ಚಲಿಸುವ ಮೂಳೆಗಳು ಯಾವುವು? ಉತ್ತರ, ಕೆಳದವಡೆಯು ತಲೆಬುರುಡೆಯಲ್ಲಿ ಚಲಿಸುವ ಮೂಳೆಯಾಗಿದೆ. ನಂತರ ಸಿ ಪ್ರಶ್ನೆ, ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ, ಏಕೆ? ಉತ್ತರ, ನಮ್ಮ ಮೊಣಕೈ ಒಂದು ಬಿಜಾಗರಿ ಕೀಲು ಹೊಂದಿರುವುದರಿಂದ ಅದು ಒಂದು ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ಆದ್ದರಿಂದ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ. ಹಾಗಾದ್ರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.